हेलो फ्रेंड्स, मैं मतीर्थ प्रसाद के असिस्टेंट प्रोफेसर इन कॉमर्स। लास्ट टाइम नानु रिडेम्पशन ऑफ प्रिफरेंस शेयर्स चैप्टर अल्ली एरडु प्रॉब्लम्स अन्नु मार्सिद्दे। इष्टरल्ले ई चैप्टर मेले असाइनमेंट कूड कोड्तीनि। इवत्तु नानु ई वीडियो क्लास अल्ली इन्नोंदु कैटगरी क्वेश्चन अन्नु टच ಮಾಡ್ತಾ ಇದ್ದೀನಿ। ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ವೆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಪಾರ್ಟ್ಲಿ ಪೇಡ್ ಅಪ್। ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಡ್ ಅಪ್ ಅಲ್ಲದೇ ಇದ್ರೆ ಅದನ್ನ ಪಾರ್ಟ್ಲಿ ಪೇಡ್ ಅಪ್ ಅಂತ ಹೇಳ್ತಾರೆ। ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ 100 ರುಪೀಸ್ ಫೇಸ್ ವ್ಯಾಲ್ಯೂ ಬರಬೇಕಾಗಿತ್ತು ಪ್ರತಿ ಶೇರ್ ಮೇಲೆ, ಆದರೆ ಬಂದಿಲ್ಲ। 75 ರುಪೀಸ್ ಬಂದಿದೆ, 25 ರುಪೀಸು ಇನ್ನೂ ಬಂದಿಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ। ಸೊ ಆ ಥರ ಇನ್ಕಂಪ್ಲೀಟ್ ಆಗಿರೋದನ್ನ ನಾವು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂತ ಹೇಳ್ತೀವಿ। ಅದನ್ನ ಫಸ್ಟು ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನ ರೆಡೀಮ್ ಮಾಡಬೇಕಾಗುತ್ತೆ। ಸೊ ಪಾರ್ಟ್ಲಿ ಪೇಡ್ ಅಪ್ ಆಗಿ ರೆಡೀಮ್ ಮಾಡೋದಕ್ಕೆ ಅವಕಾಶ ಇಲ್ಲ। ಸೊ ಹಾಗಾದ್ರೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ। ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಆಸ್ ಆನ್ 31 ಮಾರ್ಚ್ 2015 ಶೇರ್ ಕ್ಯಾಪಿಟಲ್ ಇದೆ 4 ಲ್ಯಾಕ್। ಸೊ ಇಲ್ಲೇ ಇದೆ ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, 100 ರುಪೀಸ್ ಫೇಸ್ ವ್ಯಾಲ್ಯೂ, 75 ಕಾಲ್ಡ್ ಅಪ್। ಇಲ್ಲಿ ನೋಡಿ ರುಪೀಸ್ 75 ಕಾಲ್ಡ್ ಅಪ್ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು 100 ರುಪೀಸು ಫೇಸ್ ವ್ಯಾಲ್ಯೂ ಆ ಪ್ರಿಫರೆನ್ಸ್ ಶೇರ್ಗೆ, ಅದರಲ್ಲಿ 75 ರುಪೀಸು ಕಾಲ್ಡ್ ಅಪ್ ಅಂಡ್ ಪೇಡ್ ಅಪ್। ಕಾಲ್ಡ್ ಅಪ್ ಅಂದರೆ ಆ್ಯಕ್ಚುಲಿ ಅದು ನಾವು ಪೇಡ್ ಅಪ್ ಅಂತಲೂ ತಗೋಬೋದು, ಎಷ್ಟು ಕಾಲ್ ಮಾಡಿರ್ತಾರೋ ಅಷ್ಟೇ ಪೇಡ್ ಅಪ್ ಆಗಿರುತ್ತೆ। ಸೊ ಆದ್ದರಿಂದ ಕಾಲ್ಡ್ ಅಪ್ ಅಂಡ್ ಪೇಡ್ ಅಪ್ ಅಂತ ತಗೋಬೋದು ನಾವು ಆ ಥರ ಅಸ್ಯೂಮ್ ಮಾಡಿಕೊಂಡು। ಸೊ 25 ರುಪೀಸು ಇನ್ನೂ ಪೇ ಆಗಿಲ್ಲ, ಸೊ ಇಟ್ ಈಸ್ ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್। ಸೊ ಹಾಗಾಗಿ ಇಲ್ಲಿ 75,000 ಇದೆ, ಬಂದಿರೋದೆಷ್ಟು 75,000, ಬರಬೇಕಾಗಿದ್ದು 1 ಲ್ಯಾಕ್, ಅಂದರೆ 75,000 ಮಾತ್ರ ಬಂದಿದೆ, ಅಂದರೆ 25,000 ನಾಟ್ ಪೇಡ್ ಅಪ್। ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಕ್ರೆಡಿಟರ್ಸು, ಸಂಡ್ರಿ ಅಸೆಟ್ಸ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್ ಇದೆ। ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, 1/4/2015 ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್ ಔಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್। ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಹೇಳಿದ್ದೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ಇನ್ಸೂರೆನ್ಸ್ ಫಂಡ್, ಇದೆಲ್ಲ ಇದೆಯಲ್ಲ, ದೀಸ್ ಆರ್ ಡಿವಿಸಿಬಲ್ ಪ್ರಾಫಿಟ್ಸ್। ರಿಡೆಂಪ್ಷನ್ಗೆ ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ, ಎಂಟೈರ್ ಅಮೌಂಟ್ ರಿಸೀವ್ ಮಾಡಿದ್ದು 15th April 2015। ಇದನ್ನ ನೀವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಡೇಟ್ ಬರೀತಿರಲ್ಲ, ಆಗ ಇದನ್ನ ಬರೀಬೇಕು ರಿಸೀವ್ ಮಾಡಿದ ಡೇಟ್, ಬ್ಯಾಂಕ್ ಅಕೌಂಟ್ಗೆ ಬಂದಿದ್ದ ಡೇಟ್। ಇಲ್ಲಿ ಸೊಲ್ಯೂಷನ್ ಇದೆ, ದ ಬುಕ್ಸ್ ಆಫ್ ಅಶೋಕ್ ಕಂಪನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್। ಸೊ ಫಸ್ಟ್ ಎಂಟ್ರಿ ನೀವು ಆ ಫೈನಲ್ ಕಾಲ್ ಡ್ಯೂ ಇತ್ತಲ್ಲ, ಅಂದರೆ ಇದು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸು, ಇದನ್ನು ಫುಲ್ಲಿ ಪೇಡ್ ಅಪ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡಬೇಕಲ್ಲ। ಆದ್ದರಿಂದ ಆ ಫೈನಲ್ ಕಾಲು ಡ್ಯೂ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಎಂಟ್ರಿನ ಮಾಡಬೇಕು, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್। ಅಂದರೆ ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಿ ಆ 25 ರೂಪಾಯಿ ಬಾಕಿ ಇತ್ತಲ್ಲ, ಸೊ ಅದು ಡ್ಯೂ ಆಗಿದೆ ಅಂತ, ಅಂಡ್ ಇಟ್ ಈಸ್ ಫೈನಲ್ ಕಾಲ್, ನಾವೇ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ ಫುಲ್ಲಿ ಪೇಡ್ ಆಗಿ। ಸೊ ಅದರಿಂದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಕ್ರೆಡಿಟ್ ಕೊಡಬೇಕು, ಸೊ 25 ರುಪೀಸ್ ಪರ್ ಶೇರ್, ಸೊ 1,000 ಶೇರ್ಸ್ ಇದೆ, 25 × 1,000 25,000। ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು ಇನ್ಕ್ರೀಸ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ, ಮತ್ತೆ ಫೈನಲ್ ಕಾಲ್ ಅಕೌಂಟ್ ಅನ್ನ ನಾವು ಓಪನ್ ಮಾಡ್ತೀವಿ, ಫೈನಲ್ ಕಾಲ್ ಈಸ್ ಡ್ಯೂ ಅಂತ। ನೆಕ್ಸ್ಟ್,
ಬ್ಯಾಂಕಿಗೆ ಬರುತ್ತೆ ಅಮೌಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ, ಅದನ್ನ ನಾವು ಹೀಗೆ ಎಂಟ್ರಿ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಟು ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್. ಅಲ್ಲಿ ಡೆಬಿಟ್ ಕೊಟ್ಟಿದ್ವಲ್ಲ ಫೈನಲ್ ಕಾಲು, ಇಲ್ಲಿ ಅದನ್ನ ಕ್ರೆಡಿಟ್ ಕೊಡ್ತೀವಿ. ಸೊ ಫೈನಲ್ ಕಾಲ್ ಡ್ಯೂ ಇತ್ತು ಅಂತ ಅದು ಎಂಟ್ರಿ, ಇದು ರಿಸೀವ್ಡ್ ಅಂತ. ಸೊ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ದುಡ್ಡು, ಅದೇ 25,000 25,000 ರಿಸೀವ್ ಮಾಡಿದ್ದಿದ್ದು ಬ್ಯಾಂಕಿಂಗ್ ಬ್ಯಾಂಕ್ ಅಕೌಂಟ್ಗೆ ಬಂದಿದ್ದು ಹಣ. ಸೊ ನೆಕ್ಸ್ಟು ಈಗ ಪಾರ್ಟ್ಲಿ ಪೇಡಪ್ ಇದ್ದುದನ್ನ ಫುಲ್ಲಿ ಪೇಡಪ್ ಆಗಿ ಕನ್ವರ್ಟ್ ಮಾಡೋದು ಈ ಎರಡು ಎಂಟ್ರಿನಲ್ಲಿ. ಮೊದಲನೇದು ಫೈನಲ್ ಕಾಲ್ ಡ್ಯೂ ಇದೆ ಅಂತ ಒಂದು ಎಂಟ್ರಿ, ಇನ್ನೊಂದು ಅದನ್ನ ರಿಸೀವ್ ಮಾಡಿದ್ವಿ ಅಂತ ಒಂದು ಎಂಟ್ರಿ. ಸೊ ಎರಡು ಎಂಟ್ರೀಸಲ್ಲಿ ನಾವು ಫುಲ್ಲಿ ಪೇಡಪ್ ಆಗಿ ಅದನ್ನ ಕನ್ವರ್ಟ್ ಮಾಡಿದ್ವಿ. ಈಗ ಅದನ್ನ ರಿಡೀಮ್ ಮಾಡಬೇಕಲ್ಲ ಪ್ರಿಫರೆನ್ಸ್ ಶೇರ್ಸನ್ನ, ಅದಕ್ಕೆ ಬೇಕಾಗಿರುವಂಥ ಎಂಟ್ರೀಸ್. ಸೊ ಫಸ್ಟು ಆ ಫುಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟು ಡ್ಯೂ ಇರೋದಕ್ಕೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಪೂರ್ತಿ ಅಮೌಂಟು ಡ್ಯೂ ಇರೋದಕ್ಕೆ ಅದರದ್ದು ಫೇಸ್ ವ್ಯಾಲ್ಯೂ ಏನು 100 ರುಪೀಸ್ ತಿಳ್ಕೊಟ್ಟಿದ್ದಾರೆ, 100 ರುಪೀಸು. ಇದು ರಿಡೆಮ್ಷನ್ ಅಟ್ ಪಾರ, ರಿಡೆಮ್ಷನ್ ಅಟ್ ಪ್ರೀಮಿಯಮ್ ಇದು ಕೊಟ್ಟಿಲ್ಲ. ಸೊ ಅದರಿಂದ ನಾವೇನು ಅಸ್ಯೂಮ್ ಮಾಡ್ಕೋಬೇಕು, ಇಟ್ ಈಸ್ ಅಟ್ ಪಾರ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟನ್ನೇ ಕೊಡ್ತಾರೆ, ಇಟ್ ಈಸ್ ನಾಟ್ ಅಟ್ ಪ್ರೀಮಿಯಮ್ ಅಂತ ತಗೊಳ್ಳೋಣ. ಸೊ ಹತ್ರ ಅಸಂಪ್ಷನ್ ಮಾಡ್ಕೋಬೇಕು 1,000 ಪ್ರಿಫರೆನ್ಸ್ ಶೇರ್ಸ್ ಇಂಟು 100, 1 ಲ್ಯಾಕ್ 1 ಲ್ಯಾಕ್ ಇದು ಡ್ಯೂ ಇರೋದಕ್ಕೆ ಎಂಟ್ರಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಅವ್ರಿಗೆ ಡ್ಯೂ ಇದೆ ಅಂತ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಈಗ ಸಿ ಆರ್ ಆರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಎಷ್ಟು ಶಾರ್ಟೇಜ್ ಇದೆಯೋ ಅಷ್ಟನ್ನು ಸಿ ಆರ್ ಆರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಶಾರ್ಟೇಜ್ ಅನ್ನೋ ಪ್ರಶ್ನೆ ಯಾವಾಗ ಬರುತ್ತೆ, ಈಗ ನಾವು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿಲ್ಲ ಇದಕ್ಕೋಸ್ಕರ ಅಲ್ವಾ, ಮತ್ತೆ ಯಾವುದೇ ಕರೆಂಟ್ ಅಸೆಟ್ ಅನ್ನ ಸೇಲ್ ಮಾಡಿಲ್ಲ, ಯಾವುದೇ ಬ್ಯಾಂಕ್ ಲೋನ್ ತಗೊಂಡಿಲ್ಲ. ಅದರಿಂದ ಏನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಸಿ ಆರ್ ಆರ್ ಅಕೌಂಟ್ಗೆ ಪೂರ್ತಿ 1 ಲ್ಯಾಕ್ ಅಂದ್ರೆ ರಿಡೀಮ್ ಮಾಡೋದಕ್ಕೆ ಏನ್ ಬೇಕು ಅಷ್ಟು ಅಮೌಂಟ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ 1 ಲ್ಯಾಕ್. ಸೊ ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಟು ಸಿ ಆರ್ ಆರ್ ಅಕೌಂಟ್, ಆಕ್ಚುಲಿ ಇದು ಲೀಗಲಿ ಮ್ಯಾಂಡೇಟ್ರಿ. ಫೇಸ್ ವ್ಯಾಲ್ಯೂಗೆ ಈಕ್ವಲೆಂಟ್ ಆಗಿರುವಂತ ಅಮೌಂಟ್ ಅನ್ನ ನಾವು ರಿಡೀಮ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಟ್ರಾನ್ಸ್ಫರ್ ಮಾಡಿರಬೇಕು ಸಿ ಆರ್ ಆರ್ ಅಕೌಂಟ್ಗೆ. ಅದೊಂದು ಲೀಗಲ್ ರಿಕ್ವೈರ್ಮೆಂಟ್ ಇದೆ, ಅದಕ್ಕೋಸ್ಕರ ಎಂಟ್ರಿ ಮಾಡ್ತೀವಿ. ಸೊ ಪೂರ್ತಿ ಅಮೌಂಟ್ ಎಷ್ಟು ಬೇಕು 1 ಲ್ಯಾಕ್ ಅಷ್ಟನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಇದು ಲಾಸ್ಟ್ ಎಂಟ್ರಿ, ಪೇಮೆಂಟ್ ಮಾಡೋದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಡೀಮ್ ಮಾಡಿದ್ದಕ್ಕೆ 1 ಲ್ಯಾಕ್ 1 ಲ್ಯಾಕ್ ಪೂರ್ತಿ ಅಮೌಂಟ್ ಅನ್ನ ಸೆಟಲ್ ಮಾಡ್ತಾರೆ. ಅದರಿಂದ ಪೂರ್ತಿ ಅಮೌಂಟ್ ಬರೀರಿ ಇಲ್ಲಿ 1 ಲ್ಯಾಕ್ 1 ಲ್ಯಾಕ್ ಎಷ್ಟು ಎಂಟ್ರೀಸ್ ಬರುತ್ತೆ ಅಷ್ಟೇ. ಇದರದ್ದು ಬ್ಯಾಲೆನ್ಸ್ ಶೀಟು ಸ್ವಲ್ಪ ಆಲ್ಟರ್ ಆಗುತ್ತೆ. ಇವತ್ತು ಕೇಳಿದ್ದಾರೆ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡೆಂಪ್ಷನ್, ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕ್ವಶನ್ ಅಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಇದು. ಸೊ ಕ್ವಶನ್ ಅಲ್ಲಿ ಈ ಈಕ್ವಿಟಿ ಶೇರ್ಸ್ ಏನಿದೆ ಇದು ಹಾಗೆ ಇರುತ್ತೆ 4 ಲ್ಯಾಕ್, ಪ್ರಿಫರೆನ್ಸ್ ಶೇರ್ಸ್ ಇರೋದಿಲ್ಲ ಯಾಕಂದ್ರೆ ರಿಡೀಮ್ ಮಾಡಿದ್ವಲ್ಲ. ಸೊ ಆಗೋಯ್ತದು, ಅದನ್ನ ಡಿಲೀಟ್ ಮಾಡಿ. ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಚೇಂಜ್ ಆಗುತ್ತೆ ಯಾಕಂದ್ರೆ ನಾವಿಲ್ಲಿ 1 ಲ್ಯಾಕ್ ಟ್ರಾನ್ಸ್ಫರ್ ಮಾಡಿದ್ವಲ್ಲ ಸಿ ಆರ್ ಆರ್ ಅಕೌಂಟ್ಗೆ, ಪೇ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಮಾಡಿ ಸಿ ಆರ್ ಆರ್ ಅಕೌಂಟ್ಗೆ ಕೊಟ್ವಿ. ಅದರಿಂದ 1 ಲ್ಯಾಕ್ ರೆಡ್ಯೂಸ್ ಆಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಅಲ್ವಾ. ಸೊ ರೆಡ್ಯೂಸ್ ಆಗುತ್ತೆ, ಇಲ್ಲಿ 30,000 ಅಂತ ಮಾಡಬೇಕು, 1,30,000 ಮೈನಸ್ 1,30,000 ಅಂತ ಮಾಡಬೇಕು. ಮತ್ತೆ ಸಿ ಆರ್ ಆರ್ ಅಕೌಂಟ್ ಅಂತ ಸಪ್ರೇಟ್ ಆಗಿ ಕ್ರಿಯೇಟ್ ಆಗುತ್ತೆ, ಸೊ ಅದು 1 ಲ್ಯಾಕ್ ತೋರಿಸ್ಬೇಕು. ಸೊ ಕ್ರೆಡಿಟ್ ಆಸ್ ಆಸ್ ಯೂಶುವಲ್ 95,000 ಇರುತ್ತೆ. ಸೊ ಟೋಟಲ್ ಮಾಡಬೇಕು, ಸಂಡ್ರಿ ಅಸೆಟ್ಸ್ ಹಾಗೆ ಇಟ್ಕೊಳ್ಳಿ ಅದೇನು ಅಫೆಕ್ಟ್ ಆಗಲ್ಲ. 5 ಲ್ಯಾಕು ಕ್ಯಾಶ್ ಅಟ್ ಬ್ಯಾಂಕು,
ಕ್ಯಾಶಡ್ ಬ್ಯಾಂಕ್ ಸ್ವಲ್ಪ ವರ್ಕೌಟ್ ಮಾಡಬೇಕಾಗತ್ತೆ. ಕ್ಯಾಶಡ್ ಬ್ಯಾಂಕ್ ಇಲ್ಲೆಲ್ಲಿದೆ, ಎಷ್ಟಿದೆ? ಸೊ ಇಲ್ಲಿ 2 ಲ್ಯಾಕ್ ಇದೆ. ಸೊ 2 ಲ್ಯಾಕ್ ಇದೆ. ಸೊ 2 ಲ್ಯಾಕ್ ಅಲ್ಲಿ ಇದೊಂದು ಟ್ರಾನ್ಸಾಕ್ಷನ್ ಇದೆ. ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಸೊ ಬ್ಯಾಂಕ್ ಅಕೌಂಟ್ಗೆ ಬಂದಿದ್ದು 25,000. ಸೊ 2 ಲ್ಯಾಕ್ ಪ್ಲಸ್ 25,000, 2 ಲ್ಯಾಕ್ 25,000. ಇನ್ನು ಎಲ್ಲಿ ಬರುತ್ತೆ ಬ್ಯಾಂಕ್ ಅಕೌಂಟ್? ಇಲ್ಲಿ ಬರುತ್ತೆ 1 ಲ್ಯಾಕ್. ಇದು ಡೆಬಿಟ್ ಅಲ್ಲ, ಕ್ರೆಡಿಟ್. ಸೊ ಅದನ್ನ ಮೈನಸ್ ಮಾಡಿ. 2,25,000 ಮೈನಸ್ 1 ಲ್ಯಾಕ್, 1,25,000. ಸೊ 1,25,000 ಅಂತ ತಗೋಬೇಕು ಬ್ಯಾಂಕ್ ಬ್ಯಾಲೆನ್ಸ್. ಎರಡು ಕಡೆ ಟೋಟಲ್ ಮಾಡಿ, ಟೋಟಲ್ಲು ಮ್ಯಾಚ್ ಆಗಬೇಕು. ಅದು ನೋಡೋಣ, ಸೊಲ್ಯೂಷನ್ ಇದೆ. ಹಾ, ಇಲ್ಲಿದೆ. ಸೊ ಬ್ಯಾಲೆನ್ಸ್ ಶೀಟ್ ಆಫ್ ಎಸ್ ಕಂಪ್ನಿ ಆಸ್ ಆನ್ 1/4/2005. ಸೊ ಶೇರ್ ಕ್ಯಾಪಿಟಲ್ ಚೇಂಜ್ ಮಾಡಿಲ್ಲ, ಕ್ವಶನ್ ಅಲ್ಲಿ ಏನಿದೆ ಅದೇ ಬರೆದಿದ್ದೀವಿ. ಸೊ ಸಿ ಆರ್ ಆರ್ 1 ಲ್ಯಾಕ್ ಆಗುತ್ತೆ, ಯಾಕಂದ್ರೆ ಅದೊಂದು ಎಂಟ್ರಿ ಪಾಸ್ ಮಾಡಿದ್ವಿ. ಪಿ ಎಂಡ್ ಎಲ್ ಅಕೌಂಟ್ ಡೆಬಿಟ್, ಸೊ ಸಿ ಆರ್ ಆರ್ ಅಕೌಂಟ್. ಸೊ ರಿಸರ್ವ್ ಅಂದರೆ ಅದು ಲಯಾಬಿಲಿಟಿ, ದಟ್ ಈಸ್ ಕ್ರೆಡಿಟ್. ಸೊ ಅದರಿಂದ 1 ಲ್ಯಾಕ್ ಬಂತಲ್ಲಿ. ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 1 ಲ್ಯಾಕು ಕಡಿಮೆ ಆಯಿತು. ಸೊ 1,30,000 ಇದ್ದಿದ್ದು 30,000 ಆಯಿತು. ಮತ್ತೆ ಕ್ರೆಡಿಟ್ ಆರ್ಸು ಏನು ಅಫೆಕ್ಟ್ ಆಗಲ್ಲ, 95,000. ಸೊ ಟೋಟಲ್ಲು 6,25,000 ಆಗುತ್ತೆ. ಸೊ ಸಂಡ್ರಿ ಅಸೆಟ್ಸ್ ಏನು ಚೇಂಜ್ ಆಗಲ್ಲ, 5 ಲ್ಯಾಕ್ ಇರುತ್ತೆ. ಕ್ಯಾಶ್ ಎಟ್ ಬ್ಯಾಂಕು ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು 1,25,000. ಸೊ 6,25,000, 6,25,000 ಮ್ಯಾಚ್ ಆಗಬೇಕು. ಚೆನ್ನಾಗಿದೆ ಇದು ಪ್ರಾಬ್ಲಮ್ಮು. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಬಂದಿಲ್ಲ ಇಲ್ಲಿ, ಯಾಕೆಂದ್ರೆ ರಿಡೀಮ್ ಆಗಿದೆ, ಇಟ್ ಈಸ್ ರಿಡೀಮ್ಡ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಕ್ವೆಶನ್ ಓದ್ಕೊಳ್ಳಿ. 5,000 ರಿಡೀಮಬಲ್ ಶೇರ್ಸ್ ಇದೆ, 6% ಡಿವಿಡೆಂಡು, 100 ಫೇಸ್ ವ್ಯಾಲ್ಯೂ, ಫುಲ್ಲಿ ಪೇಯ್ಡ್ ಅಂತೆ. ಸೊ ಅದರಿಂದ ಕನ್ವರ್ಟ್ ಮಾಡೋದೇನು ಬರಲ್ಲ. ದೀಸ್ ಶೇರ್ಸ್ ವರ್ ಡ್ಯೂ ಫಾರ್ ರಿಡೆಂಪ್ಷನ್ 31st March 2005. ಇಲ್ಲಿ ಡೇಟ್ ಏನಾದರೂ ಕೊಟ್ಟಿದ್ರೆ ನೀವು ಡೇಟನ್ನು ಜರ್ನಲ್ ಎಂಟ್ರಿನಲ್ಲಿ ಹಾಕಬೇಕು. ಸೊ ಡೇಟು ಸರಿಯಾಗಿ ನೋಡಿಕೊಂಡು ಸೊ ಇದು ಎಂಟ್ರಿ ಮಾಡಬೇಕು ಡೇಟ್ ಕಾಲಮಲ್ಲಿ. ಸೊ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡ್ತಾರೆ 10%. ರಿಡೆಂಪ್ಷನ್ ಮಾಡೋದಕ್ಕೋಸ್ಕರ 1,250 ಆಡ್ ಫಿಗರ್ ಕೊಟ್ಟಿದ್ದಾರೆ. 1,250 ಶೇರ್ಸು 100 ರುಪೀಸ್ ಈಚ್, ಪ್ರೀಮಿಯಮ್ಮು 7.5%. ಅಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ ರಿಡೆಂಪ್ಷನ್ಗೋಸ್ಕರ. ಸೊ ಬ್ಯಾಲೆನ್ಸ್ ಇದೆ ಒಂದು ಸ್ವಲ್ಪ ಸೆಕ್ಯುರಿಟೀಸ್ ಪ್ರೀಮಿಯಂ ಅಕೌಂಟಲ್ಲಿ, ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 4,87,000 ಚೇಂಜ್ ಇದೆ. ಸೊ ಇದೊಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಎರಡು ಅಕೌಂಟಲ್ಲೇ ನೀವು ಬೇಕಾಗಿರುವಂಥ ರಿಡೆಂಪ್ಷನ್ಗೆ ಅಡ್ಜಸ್ಟ್ ಮಾಡಿ ಫಂಡ್ಸು ಅಂತ ಹೇಳಿ. ಇದನ್ನು ಸಾಲ್ವ್ ಮಾಡೋಣ ಈಗ. ಸೊ ಫಸ್ಟು ಏನು ಬೇಕು ಬೇಸಿಕ್ ಆಗಿ, ಇಲ್ಲಿ ನಾವು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ ಪ್ರಿಫರೆನ್ಸ್ ಶೇರ್ ರಿಡೆಂಪ್ಷನ್ಗೋಸ್ಕರ. ಮತ್ತೆ ಇದು ಫುಲ್ಲಿ ಪೇಯ್ಡ್ ಶೇರ್ಸು, ಆಯ್ತಾ? ಅದರಿಂದ ಕನ್ವರ್ಟ್ ಮಾಡೋದೇನು ಬೇಕಾಗಿಲ್ಲ. ಲಾಸ್ಟ್ ಕ್ವೆಶನ್ ಮಾಡಿದ್ವಲ್ಲ ಅದೇ ಥರ ಏನು ಬೇಕಾಗಿಲ್ಲ. ಸೊ ಅದರಿಂದ ಫಸ್ಟು ನಾವು ಡ್ಯೂ ಇರೋದಕ್ಕೆ ಎಂಟ್ರಿ ಮಾಡೋಣ. ಡ್ಯೂ ಇರೋದಕ್ಕೆ ಯಾರಿಗೆ ಡ್ಯೂ ಇದೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇದೆ. ಸೊ ಅದರಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟು ಮತ್ತು ಪ್ರೀಮಿಯಂ ಎಷ್ಟು? ಸೊ ಬರೀ, ಏನಾದರೂ ಡಿವಿಡೆಂಡ್ ರೇಟು ಕೊಟ್ಟಿದ್ರೆ ಅದನ್ನು ಕೂಡ ಬರೀರಿ. 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಎಷ್ಟು ಶೇರ್ಸ್ ಇದೆ?
5000 ಇದೆ, ಫೇಸ್ ವ್ಯಾಲ್ಯೂ 100. ಸೊ ಫೇಸ್ ವ್ಯಾಲ್ಯೂ ಬರಬೇಕಿಲ್ಲ. 5000 ಇಂಟು 100, 5 ಲ್ಯಾಕ್. ಪ್ರೀಮಿಯಂ ಅಲ್ಲಿ ರಿಡೆಮ್ಷನ್ ಮಾಡ್ತಾ ಇದ್ದಾರೆ. ಸೊ ಪ್ರೀಮಿಯಂ ಎಷ್ಟು? ಪ್ರೀಮಿಯಂ ಇಸ್ 10%. ಅದರಿಂದ 5000 ಶೇರ್ಸ್ ಇಂಟು 10, 50,000. ಸೊ ಫೇಸ್ ವ್ಯಾಲ್ಯೂ ಕೊಡ್ತಾ ಇರೋದು 5 ಲ್ಯಾಕು, ಪ್ರೀಮಿಯಮ್ಮು 50,000. ಸೊ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇರೋದು 5 ಲ್ಯಾಕ್ 50,000. ಸೊ ಇದು ಡ್ಯೂ ಇರೋದಕ್ಕೆ ಎಂಟ್ರಿ. ನೆಕ್ಸ್ಟ್, ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ದಕ್ಕೆ ಎಂಟ್ರಿ ಬೇಕಲ್ಲ. ಈಕ್ವಿಟಿ ಶೇರ್ಸ್ ಅಂದರೆ ಫಂಡ್ಸ್ ಅರೇಂಜ್ ಮಾಡ್ತಾ ಇದೀವಿ ನಾವಿಲ್ಲಿ. ಫಂಡ್ಸ್ ಸ್ಟೇಜ್ ಇದು, ಫಂಡ್ಸ್ ಅನ್ನ ಅರೇಂಜ್ ಮಾಡ್ತಾ ಇದೀವಿ ರಿಡೆಮ್ಷನ್ಗೆ. ಸೊ ಫಸ್ಟ್ ಬ್ಯಾಂಕ್ ಅಕೌಂಟ್ ಬರ್ಕೊಳ್ಳಿ, ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್, ಟು ಸೆಕ್ಯುರಿಟೀಸ್ ಪ್ರೀಮಿಯಂ. ಯಾಕಂದ್ರೆ ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿರೋದು ಕೂಡ ಪ್ರೀಮಿಯಂ ಅಲ್ಲೇ. ಸೊ ನೋಡಿ ಎಷ್ಟಾಗುತ್ತೆ ಅಂತ, 1250 ಇಕ್ವಿಟಿ ಶೇರ್ಸ್, 100 ರುಪೀಸ್ ಫೇಸ್ ವ್ಯಾಲ್ಯೂ, 7.5% ಪ್ರೀಮಿಯಂ. ಆಯ್ತಾ, ಇಲ್ಲಿ ಬರೀ ಫಸ್ಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಫೇಸ್ ವ್ಯಾಲ್ಯೂ ಏನು, 100 ರುಪೀಸ್ ಇಂಟು 1250 ಶೇರ್ಸ್, 1,25,000 ಆಗುತ್ತೆ. 7.5% ಅದ್ರ ಮೇಲೆ ಪ್ರೀಮಿಯಮ್ಮು, ಅಂದರೆ 7.5% ಇಂಟು 100, ಒಂದು ಶೇರ್ ಮೇಲೆ 7 ರುಪೀಸ್ 50 ಪೈಸಾ, ಅಂದರೆ 7.5 ರುಪೀಸ್. 7.5 ರುಪೀಸ್ ಇಂಟು 1250 ಶೇರ್ಸ್ ಆಗುತ್ತೆ 9,375. 9,375. ಈಗ ಇವೆರಡನ್ನೂ ಟೋಟಲ್ ಮಾಡಿ, ಎರಡನ್ನೂ ರಿಸೀವ್ ಮಾಡುತ್ತಲ್ಲ ಬ್ಯಾಂಕ್, ಎರಡು ಟೋಟಲ್ ಮಾಡಿದ್ರೆ 1,34,375 ಅಂತ. 1,25,000 ಫೇಸ್ ವ್ಯಾಲ್ಯೂ ರಿಸೀವ್ ಮಾಡಿದ್ದು ಈಕ್ವಿಟಿ ಶೇರ್ಸ್ ಮೇಲೆ. ಇದು ಪ್ರೀಮಿಯಮ್, ಪ್ರೀಮಿಯಮ್ ಅಲ್ಲಿ ಇಶ್ಯೂ ಮಾಡಿರೋದು 9,375. ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಎಷ್ಟು ಟೋಟಲ್ ಕ್ಯಾಶ್ ರಿಸೀವ್ಡ್ ಬೈ ಬ್ಯಾಂಕ್? ನೆಕ್ಸ್ಟ್, ಸಿ ಆರ್ ಆರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಶಾರ್ಟೇಜ್ ಇರೋದನ್ನ. ಶಾರ್ಟೇಜ್ ಇರೋದನ್ನ ಸಿ ಆರ್ ಆರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಎಷ್ಟು ಅಡ್ಜಸ್ಟ್ ಆಯಿತು ನಮಗೆ? ಟೋಟಲ್ ಆಗಿ ಬೇಕಾಗಿರೋದು 5,50,000, ಅಂದರೆ 5 ಲ್ಯಾಕು ಫೇಸ್ ವ್ಯಾಲ್ಯೂಗೆ, 50,000 ಪ್ರೀಮಿಯಂಗೆ. ಸೊ ಈಕ್ವಿಟಿ ಶೇರ್ಸ್ ಇಂದ ಬಂದಿರೋ ಫೇಸ್ ವ್ಯಾಲ್ಯೂ ಎಷ್ಟು? 1,25,000. ನಾನು ಹೇಳಿದ್ದೆ ಈಕ್ವಿಟಿ ಶೇರ್ಸ್ ಅನ್ನ ಯಾವಾಗ ಇಶ್ಯೂ ಮಾಡ್ತೀವಿ ರಿಡೆಮ್ಷನ್ಗೆ ಅಂತ, ಆಗ ಫೇಸ್ ವ್ಯಾಲ್ಯೂನ ಫೇಸ್ ವ್ಯಾಲ್ಯೂಗೆ ಅಡ್ಜಸ್ಟ್ ಮಾಡಬೇಕು, ಪ್ರೀಮಿಯಂನ ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡಬೇಕು, ಉಲ್ಟಾ ಮಾಡಬಾರ್ದು. ಸೊ 5 ಲ್ಯಾಕಿಗೆ 1,25,000 ಸಿಕ್ತು ಫೇಸ್ ವ್ಯಾಲ್ಯೂ, ಅಂದರೆ ಮಿಕ್ಕಿದ್ದೆಷ್ಟು? 3,75,000. ಆಮೇಲೆ ಪ್ರೀಮಿಯಂಗೆ ಎಷ್ಟು ಸಿಕ್ತು? 50,000 ಬೇಕಾಗಿರೋದು ರಿಡೆಮ್ಷನ್ಗೆ. ಈಕ್ವಿಟಿ ಶೇರ್ಸ್ ಇಂದ ಬಂದಿದ್ದು 9,375. ಸೊ 50,000 ಮೈನಸ್ 9,375 ಎಷ್ಟಾಗುತ್ತೆ? 41,000 ಚೇಂಜ್ ಎಷ್ಟು ಆಗುತ್ತೆ? ಅಷ್ಟು ನಾವು ಫಂಡ್ಸ್ ಅರೇಂಜ್ ಮಾಡಬೇಕು ಪ್ರೀಮಿಯಂಗೆ ಅಂತ. ಅದೇ ಇಲ್ಲಿ ಬನ್ನಿ, ಪಿ ಎಡ್ ಎಲ್ ಅಕೌಂಟ್ ಟು ಸಿ ಆರ್ ಆರ್ ಅಕೌಂಟ್ 3,75,000. ಅದೇ ಹೇಳಿದ್ನಲ್ಲ, ಸೊ ಬೇಕಾಗಿರೋ 5 ಲ್ಯಾಕ್ ಫೇಸ್ ವ್ಯಾಲ್ಯೂನಲ್ಲಿ ಈಕ್ವಿಟಿ ಶೇರ್ಸ್ ಇಂದ ಬಂದಿದ್ದು 1,25,000. ಸೊ ಇನ್ ಮಿಕ್ಕಿದ್ದು 3,75,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಅರೇಂಜ್ ಮಾಡಬೇಕು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 4,87,500. ಸೊ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಅದರಿಂದ ಕೊಡ್ಬೋದು 3,75,000. ನೆಕ್ಸ್ಟು ಪ್ರೀಮಿಯಂ ಅಡ್ಜಸ್ಟ್ ಮಾಡ್ಬೇಕಲ್ಲ. ಸೊ ಪ್ರೀಮಿಯಮ್ ಸಪ್ರೇಟು, ಫೇಸ್ ವ್ಯಾಲ್ಯೂನ ಸಪ್ರೇಟ್. ಸೊ ಸೆಕ್ಯುರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ 34,375 ತೆಗಿಬೋದು. ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಲೆನ್ಸ್,
25,000 ಇದೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಈಗಲೇ ಆಲ್ರೆಡಿ. ಸೊ ಆಲ್ರೆಡಿ 25,000 ಇದೆ. ಈಗ ಈಕ್ವಿಟಿ ಶೇರ್ಸ್ ಇಂದ ಬಂದಂತ ಪ್ರೀಮಿಯಂ ಇದೆಯಲ್ಲ ಅದು ಕೂಡ ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ಹೋಗಿರುತ್ತೆ ಅಲ್ವಾ. ಸೊ 9,375 ಅದನ್ನು ಸೇರಿಸ್ಕೋಬೇಕು ನಾವು. ಸೊ ಮೊದಲೇ ಇದ್ದಿದ್ದು 25,000, ಈಗ 9,375 ಬಂದಿದೆ. ಎರಡು ಆ್ಯಡ್ ಮಾಡಿದ್ರೆ 34,375 ಅಷ್ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಇರೋದು. ಸ್ವಲ್ಪ ಶಾರ್ಟೇಜ್ ಬರುತ್ತೆ, 15,625 ಬರುತ್ತೆ 50,000 ಇಂದ ಮೈನಸ್ ಮಾಡಿದ್ರೆ. ಅದೊಂದು ಶಾರ್ಟೇಜ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಕವರ್ ಮಾಡಬಹುದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ, 4,87,000 ಇತ್ತು, ಈಗ 3,75,000 ತೆಗೆದ್ವಿ. ಸೊ ಬ್ಯಾಲೆನ್ಸ್ ಇದೆ, ಸೊ ತೆಗಿಬಹುದು 15,625. ಎರಡು ಟೋಟಲ್ ಮಾಡಿದ್ರೆ 50,000 ಬರಬೇಕು. ಸೊ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡ್ತಾ ಇರೋದು ನಾವು ಪ್ರೀಮಿಯಂ ಅಲ್ಲಿ. 50,000 ರುಪೀಸ್ ಪ್ರೀಮಿಯಂ ಅನ್ನ ಕಟ್ತಾ ಇದ್ದೀವಿ. ಸೊ ಆ ಪ್ರೀಮಿಯಂ ಅನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಬ್ಯಾಲೆನ್ಸ್ ಇಂದ ಅಡ್ಜಸ್ಟ್ ಮಾಡಬೇಕು. ಅದು ಸಾಲದೆ ಹೋದ್ರೆ ಪಿ ಅಂಡ್ ಎಲ್ ಅಕೌಂಟ್ ಇಂದ ಅಡ್ಜಸ್ಟ್ ಮಾಡಬೇಕು. ಲಾಸ್ಟ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಟು ಬ್ಯಾಂಕ್. ಸೊ ಇದು ಪೇಮೆಂಟ್ ಲಾಸ್ಟ್ ಎಂಟ್ರಿ ಇದು. ಸೊ 5,55,000 ಪೂರ್ತಿ ಏನು ಡ್ಯೂ ಇತ್ತು ಅದನ್ನ ಫಂಡ್ಸ್ ಅರೇಂಜ್ ಮಾಡಿ ನಾವು 5,55,000 ಬ್ಯಾಂಕ್ ಅಕೌಂಟ್ ಇಂದ ಅವ್ರಿಗೆ ಕೊಟ್ವಿ. ಇದು ಇನ್ನೊಂದು ವೆರೈಟಿ ಪ್ರಾಬ್ಲಮ್ ಇದು. ಒಂದ್ ವೇಳೆ ಅವರು ಬ್ಯಾಲೆನ್ಸ್ ಶೀಟ್ ಕೊಟ್ಟು ಎಲ್ಲ ಕೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಕೇಳಿದ್ರೆ ಆಗ ಲಾಸ್ಟ್ ಕ್ವೆಶನ್ ತರ ನಾವು ಅದನ್ನು ಮಾಡ್ಬೇಕಾಗತ್ತೆ. ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇನೆ. ಅಕೌಂಟ್ಸ್ ಎಲ್ಲ ನೋಡಿಕೊಂಡು ನೀವು ಡೆಬಿಟ್ ಕ್ರೆಡಿಟ್ ನೋಡಿಕೊಂಡು ನೀವು ಮಾಡಬೇಕು ಬ್ಯಾಲೆನ್ಸ್ ಶೀಟ್. ಇಲ್ಲಿ ಕೇಳಿಲ್ಲ ಅಲ್ಲಿ. ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಇದೆ, ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಬರೆದಿಟ್ಕೊಂಡಿರಿ ನಿಮ್ಮ ನೋಟ್ಬುಕ್ ಅಲ್ಲಿ, ನೆಕ್ಸ್ಟ್ ಗೂಗಲ್ ಮೀಟ್ ಅಲ್ಲಿ ಕೇಳ್ಬೋದು ಅದನ್ನ. ಇದಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ ಕ್ವೆಶನ್ಸ್ ಅನ್ನ ಕೊಡ್ತೀನಿ, ಮತ್ತೆ ಗೂಗಲ್ ಸೈಟ್ ಅನ್ನ ವಿಸಿಟ್ ಮಾಡಿ. ಆ ಗೂಗಲ್ ಸೈಟ್ ಕ್ರಿಯೇಟ್ ಮಾಡಿದ್ದೀನಿ E1 ಸೆಮ್ಗೆ ಅಂತ ಹೇಳಿ, 4 ಸಬ್ಜೆಕ್ಟು. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ನೋಡಿ. ಅಲ್ಲಿ ಎಲ್ಲ ವಿಡಿಯೋಸು PDF ಫೈಲ್ಸು ನಿಮಗೆ ಸಿಗುತ್ತೆ, ನಾನು ಗ್ರೂಪಲ್ಲಿ ಶೇರ್ ಮಾಡಿರೋದು. ಸೊ ಥ್ಯಾಂಕ್ ಯು ಗೈಸ್, ಎಷ್ಟೊತ್ತರೆಗೂ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.